Hi friends, welcome back to the channel. I will cook with Mr. and Mrs. Kamath episode. I will recipe for the hostel. What recipe is it? Dali Thoy. Konkani oralantu idkondu special sthanamanane ide tumbha jana idke kuladevu andre kuladevaru anta hesaru kottidare yakandre varshad 365 dinadalli 365 dinanu dali thoy madi tindare ade eshtu sala tindru bejar baralla haudu matte innond enandre olle combination ada anna jothege easy madakke ya togri bele enide adu protein rich content matte adanna ond sala neevu beisi ond varakagashtu beisi fridge alli itre ಮತ್ತೆ ಅದನ್ನ ತೆಗೆಯೋದು ಜಟಪಟ ಹಿಂಗೆ ಚುಟ್ಕಿ ಹೊಡೆಯೋದ್ರಲ್ಲಿ ಮುಗ್ದೋಗುತ್ತೆ ದಾಳಿ ತೋ. ಹಂಗಾಗಿ ಇವತ್ತ ರೆಸಿಪಿ ಮಾಡಿ ತೋರಿಸ್ತಾ ಇದೀವಿ. ಬಟ್ರೆ ರೆಡಿ ಏನ್ರಿ? ಓಕೆ ಬನ್ನಿ. ಇಲ್ಲ ಅದ್ರಲ್ಲಿ ತುಂಬಾ ವೇರಿಯೇಷನ್ ಇದೆ. ನಾವು ಇವತ್ತು ಎರಡು ರೀತಿ ಮಾಡೋದನ್ನ ತೋರಿಸ್ತೀವಿ. ಹೌದು, ತುಂಬಾ ತರ ಮಾಡ್ತಾರೆ. ಟೂ ವೇರಿಯೇಷನ್ಸ್ ಅನ್ನ ತೋರಿಸ್ತೀವಿ. ಓಕೆನಾ? ಫಸ್ಟ್ಗೆ ತೊಗರಿ ಬೇಳೆಯನ್ನ ರಾತ್ರಿ ನೆನೆಸಿಟ್ಟು ಎಷ್ಟು ಕ್ವಾಂಟಿಟಿ ಅಂತೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗರಿ ಬೇಳೆಯನ್ನ ನೆನೆಸಿಟ್ಟು ಮರುದಿನ ನೀವು ಏನು ಬೇಯಿಸ್ಕೊಳ್ಬೇಕಿದ್ರೆ ಹೆಚ್ಚು ವಿಸಲ್ ತೆಗೆಯುವ ಅವಶ್ಯಕತೆ ಇರೋದಿಲ್ಲ ನೆನೆಸಿಡೋದ್ರಿಂದ. ಸೊ ನಾನಿವತ್ತು ತೊಗೊಂಡಿದ್ದೇನೆಂದರೆ 200 ಗ್ರಾಮ್ನಷ್ಟು ತೊಗರಿ ಬೇಳೆಯನ್ನು ನೆನೆಸಿಟ್ಟು ಅದನ್ನು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಬೇಯಿಸ್ಕೊಳ್ಳೋ ಮುಂಚೆ ಸ್ವಲ್ಪ ಅರಿಶಿನ ಹಾಕಬೇಕು, ಆಮೇಲೆ ನೀರು. ಕುಕ್ಕರ್ ಪ್ಯಾನಲ್ಲಿ ಇಡಬೇಕು. ಇದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತಾರೆ. ನೀವು ಡೈರೆಕ್ಟಾಗಿ ಬೇಳೆಯನ್ನು ಕುಕ್ಕರಿಗೆ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೆಂದ ನಂತರ ಈ ರೀತಿ ಹೋಲ್ ಇರುತ್ತಲ್ಲ, ಇಲ್ಲಿ ಸಿಕ್ಕಿ ಹಾಕ್ಕೊಂಡು ಚಾನ್ಸಸ್ ಇರುತ್ತೆ, ಅದರಿಂದ ಬ್ಲ್ಯಾಸ್ಟ್ ಆಗುತ್ತೆ ಕುಕ್ಕರ್. ಸೊ ಆಗಬಾರ್ದು ಅನ್ನೋದಕ್ಕೆ ಒಂದು ಪಾತ್ರೆಯಲ್ಲಿ ಬೇಳೆಯನ್ನು ಮತ್ತು ನೀರನ್ನು ಅರಿಶಿನವನ್ನು ಹಾಕಿ ಬೇಯಿಸಿದರೆ ಬ್ಲ್ಯಾಸ್ಟ್ ಆಗೋದಿಲ್ಲ. ಅದರ ಜೊತೆಗೆ 1 ಚಮಚದಷ್ಟು ಎಣ್ಣೆ. ನೀವು ಯಾವುದೇ ಬೇಳೆಯನ್ನು ಬೇಯಿಸಬೇಕಿದ್ರೂ ಎಣ್ಣೆಯನ್ನು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಅದು ಮೇಲೆ ಉಕ್ಕಿ ಬಂದು ಬ್ಲ್ಯಾಸ್ಟ್ ಆಗೋದಿಲ್ಲ. ಈಗ 4-5 ವಿಸಲ್ ನಾನು ಕೂಗಿಸ್ಕೊಂಡಿದ್ದೀನಿ. ಇವಾಗ ಬೇಳೆ ಬೆಂದಿದೆಯೋ ಇಲ್ಲ ಅಂತ ನೋಡೋಣ. ಓ, ಚೆನ್ನಾಗಿ ಬೆಂದಿದೆ. ನೆನೆಸಿಟ್ಟಿರೋದ್ರಿಂದ ಈ ರೀತಿಯಾಗಿ ಬರುತ್ತೆ. ಮಿಕ್ಸಿಯಲ್ಲೂ ಕೂಡ ಹಾಕ್ತಾರೆ, ಬಟ್ ಅದಕ್ಕಿಂತ ಈ ರೀತಿ ಮೆದುವಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಇಲ್ಲ ಅಂದ್ರೆ ಗೊತ್ತಿರ್ಬೋದು, ಮಜ್ಜಿಗೆಯನ್ನ ಕಡಿತಾರಲ್ಲ, ಅದರಿಂದ ನೀವು ಒಂದ್ಸಲಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಮಿಕ್ಸಿಯಲ್ಲಿ ಮಾಡಿದ್ರೆ ಒಂಥರ ಪೇಸ್ಟ್ ತರ ಬರುತ್ತೆ. ಏ ನೋಡಿ, ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಬೇಳೆ ಬೇಯಿಸ್ಕೊಳ್ಳೋದು ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ 70-80% ಕೆಲಸ ಇದೆ. ಏನ್ ಹೇಳ್ತೀಯ ಸ್ನೇಹ? ಹೌದು, ಇನ್ನೇನಿದ್ರು ಒಗ್ಗರಣೆ ಹಾಕೋದು ಮಾತ್ರ. ಒಗ್ಗರಣೆಯಲ್ಲಿ ಬೇರೆ 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 ವೇರಿಯೇಷನ್ಸ್ ಇದೆ. ನಾವಿಲ್ಲಿ ಎರಡು ತರದ್ ತೋರಿಸ್ತೀವಿ. ಒಂದು ಸಾಸಿವೆ ಮತ್ತೆ ಈ ಶುಂಠಿ ಹಾಕಿ ಒಗ್ಗರಣೆ ಹಾಕೋದು, ಅದ್ ಸ್ವಲ್ಪ ಹಿಂಗು ಬೀಳುತ್ತೆ. ಇನ್ನೊಂದ್ರಲ್ಲಿ ಟೊಮೆಟೊ ಮತ್ತೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕೋದು, ಎರಡೂ ಆಲ್ಮೋಸ್ಟ್ ಟೇಸ್ಟಿ ಆಗಿರುತ್ತೆ. ಇನ್ ಕೆಲವರು ಈ ದಾಲ್ ತಡ್ಕ, ದಾಲ್ ಫ್ರೈ ಇದೆಲ್ಲ ಮಾಡ್ಬೇಕಾದ್ರೆ ಈ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ತಾರೆ. ಆ ವೇರಿಯೇಷನ್ ನಾವ್ ಇವತ್ತು ತೋರಿಸ್ತಾ ಇಲ್ಲ. ನಾವು ನಾರ್ಮಲಿ ಮನೆಯಲ್ಲಿ ಮಾಡೋದು ಯಾವ ತರ ಅಂದ್ರೆ ನೀರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ, ನಾರ್ಮಲ್ ಒಗ್ಗರಣೆ ಹಾಕೋದು ಹೆಂಗಂತ ಇವತ್ತು ಹೇಳ್ಕೊಡ್ತೇವೆ. ಮೊದಲನೇ ರೀತಿ ದಾಳಿ ತೋವೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಫಸ್ಟ್ ಬೇಯಿಸ್ಕೊಂಡಿರೋ ತೊಗರಿ ಬೇಳೆ ನಾನು 1 ಕಪ್ನಷ್ಟು ತಗೊಂಡಿದ್ದೀನಿ. 2-3 ಹಸಿಮೆಣಸಿನಕಾಯಿ ತಗೊಂಡು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತಗೊಂಡು ಅದರ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ತಗೊಂಡಿದ್ದೀನಿ, ನೀವು ಬೇಕಿದ್ರೆ ಎಣ್ಣೆ ತಗೊಳ್ಬಹುದು. 1 ಚಮಚ ಸಾಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಗಾರ್ನಿಶಿಂಗಿಗೆ ಸ್ವಲ್ಪ ಒಗ್ಗರಣೆ ಸೊಪ್ಪು, ಕರಿಬೇವಿನ ಸೊಪ್ಪು ಅಂತಾರಲ್ಲ ಅದು, ಆಮೇಲೆ 2 ಘಾಟಿ ಮೆಣಸನ್ನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಸಾಸಿವೆ ಮತ್ತೆ ಇದು ಹಿಂಗು ಒಂದ್ ಸ್ವಲ್ಪ ತಗೊಂಡಿದ್ದೀನಿ. ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆಗೆ ಬೇಯಿಸ್ಕೊಂಡಿರೋ ತೊಗರಿ ಬೇಳೆನ ಹಾಕಿ ಇವಾಗ ಇದಕ್ಕೆ ಕಟ್ ಮಾಡಿಕೊಂಡಿರೋ 3 ಹಸಿಮೆಣಸಿನಕಾಯಿ ಸರಿಯಾಗಿ ಕುದಿ ಬರಬೇಕು. ಅದು ಇವಾಗ ಕುದಿ ಬರ್ತಾ ಇದೆ. ಈ ಜಜ್ಜಿಕೊಂಡಿರೋ ಶುಂಠಿಯನ್ನು ಹಾಕಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು,
ಹಾಕಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಇವಾಗ ಇದು ಫುಲ್ ಕುದೀತಾ ಇದೆ ಅಲ್ಲ, ಇದನ್ನ ಗ್ಯಾಸ್ ಆಫ್ ಮಾಡಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಏನೇನಂತ ಹೇಳ್ತೀನಿ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆಯನ್ನ ಗ್ಯಾಸ್ ಮೇಲಿಟ್ಟು ಒಂದು ಸ್ಟೌ ಆನ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಚಮಚದಷ್ಟು ನಾನು ತುಪ್ಪ ತಗೊಳ್ತೀನಿ, ಬೇಕಿದ್ರೆ ಎಣ್ಣೆ ಕೂಡ ಹಾಕೊಳ್ಬಹುದು ಅದಕ್ಕೆ. ಇವಾಗ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ, ಸ್ವಲ್ಪ ಹೀಂಗು ಹಾಕಿ ಒಂದ್ಸಲ ಫ್ರೈ ಮಾಡಿ, ನಂತರ ಕಟ್ ಮಾಡ್ಕೊಂಡಿರೋ ಒಣಮೆಣಸಿನ್ಕಾಯಿ ಎರಡು, ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿ ಕರಿಬೇವನ್ನ ಹಾಕಿ ಒಂದ್ಸಲ ಫುಲ್ ಮಿಕ್ಸ್ ಮಾಡಿ ಇವಾಗ ಒಗ್ಗರಣೆಯನ್ನ ಈ ತವರಿಗೆ ಹಾಕ್ಬೇಕು. ಕೊನೆಯದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಎರಡನೇ ರೀತಿ ದಾಳಿ ತೋವೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೇಮ್ ಒಂದು ಕಪ್ನಷ್ಟು ತೊಗರಿ ಬೇಳೆ, ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸೀಳ್ಕೊಂಡಿದ್ದು, ಆಮೇಲೆ ಒಂದು ಮೀಡಿಯಂ ಗಾತ್ರದಷ್ಟು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಜೀರಿಗೆ, ಆಮೇಲೆ ಒಗ್ಗರಣೆಗೆ ತುಪ್ಪ, ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಬಹುದು, ಆಮೇಲೆ ಕೊತ್ತಂಬರಿ ಸ್ವಲ್ಪ ಲಾಸ್ಟ್ ಗಾರ್ನಿಶಿಂಗಿಗೆ, ಒಗ್ಗರಣೆ ಸೊಪ್ಪು ಸ್ವಲ್ಪ, ಆಮೇಲೆ ಇದು ಘಾಟಿ ಮೆಣಸು ಸ್ವಲ್ಪ, ನಾನು ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಚಮಚ ಸಾಸಿವೆ, ಸ್ವಲ್ಪ ಹೀಂಗು. ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ನಾನು ಗ್ಯಾಸ್ ಆನ್ ಮಾಡ್ಕೊಳ್ತಿದ್ದೀನಿ. ಆ ಮೆಥಡಲ್ಲಿ ಹೇಗೆಂದ್ರೆ ಫಸ್ಟ್ ನಾವು ತೊಗರಿ ಬೇಳೆಯನ್ನು ಹಾಕಿದ್ವಿ, ಬಟ್ ಈ ಮೆಥಡಲ್ಲಿ ಮೊದಲಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಒಂದು ಚಮಚದಷ್ಟು ತುಪ್ಪ, ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ತುಪ್ಪ ಬಿಸಿ ಆಗಿದೆ. ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ, ಅದನಂತರ ಸ್ವಲ್ಪ ಹೀಂಗು ಒಂದ್ಸಲ ಫ್ರೈ ಮಾಡಿಕೊಂಡು, ಕೆಂಪು ಮೆಣಸು ಘಾಟಿ ಮೆಣಸು ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಅದಾದ್ಮೇಲೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು, ಇದನ್ನು ಹಾಕಿ ಸರಿ ಫ್ರೈ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋ ತೊಗರಿ ಬೇಳೆ ಕಟ್ ಮಾಡ್ಕೊಂಡಿರೋ ಮೂರು ಹಸಿಮೆಣಸಿನಕಾಯಿ ಹಾಕಬೇಕು, ಹಾಗೆ ಇದ್ರ ಜೊತೆಗೇನೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಇದನ್ನು ಕೂಡ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಒಂದ್ಸಲ ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಬೇಕು ಇದನ್ನ. ಇವಾಗ ಇದನ್ನ 10 ನಿಮಿಷ ಕುದಿಸಿದ್ದೆ ನಾನು, ಯಾಕೆಂದ್ರೆ ಟೊಮೆಟೊ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿನೇ ಕುದಿ ಬರಬೇಕಾಗತ್ತೆ. ಮೊದಲನೇ ರೀತಿ ಮಾಡಿರೋ ದಾಳಿ ತೊವೆಗೆ ಒಂದ್ 5 ನಿಮಿಷ ಕುದಿ ಬಂದ್ರೆ ಸಾಕು, ಯಾಕಂದ್ರೆ ಬೇಯಿಸ್ಕೊಂಡಿರೋ ಬೇಳೆನೇ ಇರುತ್ತೆ. ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯ್ತು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ದಾಳಿ ತೊವೆನೂ ಕೂಡ ರೆಡಿ ಆಗತ್ತೆ. ಅಂತೂ ಇಂತೂ ತುಂಬಾ ದಿನದ ಕನಸು ನನ್ಸಾಯ್ತು. ದಾಳಿ ತವೆ ಮಾಡ್ಬೇಕಂತ ನಮ್ಗೂ ಮೊದ್ಲಿಂದ ಆಸೆ ಇತ್ತು, ಸಮಯ ಕೂಡಿ ಬಂದಿರ್ಲಿಲ್ಲ, ಬಟ್ ಇವತ್ತು ಸಮಯ ಕೂಡಿ ಬಂತು. ಇವಾಗ ಎರಡೆರಡು ದಾಳಿ ತವೆಯನ್ನು ಮಾಡಿ ತಿನ್ಬೇಕ. ಹೌದು, ಸ್ವಲ್ಪ ವೇರಿಯೇಷನ್ ನಿಮ್ ಟೇಸ್ಟ್ ಅಲ್ಲಿ ಗೊತ್ತಾಗತ್ತೆ. ಒಂದ್ರಲ್ಲಿ ಟೊಮೆಟೊ ಇರೋದ್ರಿಂದ ಅದ್ ಸ್ವಲ್ಪ ಸ್ವಲ್ಪ ಹುಳಿ ಅಷ್ಟೇ ಚೂರು, ಬಟ್ ಎರಡು ಸಖತ್ತಾಗಿರತ್ತಪ್ಪ ನನ್ನ ಪ್ರಕಾರ. ಮತ್ತೆ ಈ ಟೊಮೆಟೊ ಹಾಕಿರೋ ದಾಳಿ ತವೆ ಇದೆಯಲ್ಲ, ಅದನ್ನ ನೀವು ಜೀರಾ ರೈಸ್ ಜೊತೆ ಮಾಡಿ ಕೂಡ ತಿನ್ಬಹುದು, ಇಡ್ಲಿಗೆ ಕೂಡ ಹಾಕಿ ತಿನ್ಬಹುದು, ಸೂಪರ್ ಆಗತ್ತೆ. ಸೊ ಟ್ರೈ ಮಾಡಿ ಒಂದ್ಸಲ. ಮತ್ತೆ ನೀವು ನಮ್ ವಿಡಿಯೋ ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ಬೋನಸ್ ಕೊಡ್ಲೇಬೇಕು.
ಸೊ ನಾವು ನಮ್ಮ ಕುಕ್ ಅಂಡ್ ಡೇಟ್ ಚಾನೆಲ್ ಅಲ್ಲಿ ದಾಲ್ ತಡ್ಕ ಮಾಡಿದ್ವಿ. ಎಷ್ಟೊಂದು 3 ವರ್ಷ ಆಗಿರ್ಬೋದಲ್ಲ ಸ್ನೇಹ. ಓಕೆ, ಆ ವಿಡಿಯೋನ ಲಿಂಕ್ ಹಾಕ್ತೇನೆ ದಾಲ್ ತಡ್ಕ. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ತಾರೆ, ಅದು ಹಂಗೆ ತುಂಬಾ ಟೇಸ್ಟ್ ಸಖತ್ತಾಗತ್ತೆ. ಅದು ಜೀರಾ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅದು. ಸೊ ಅದನ್ನು ಟ್ರೈ ಮಾಡಿ. ಸೊ ಹೆಂಗನ್ಸ್ತು ವಿಡಿಯೋ? ಚೆನ್ನಾಗಿದೆ ಅನ್ಕೊಳ್ತಾ ಇದೀವಿ. ಟ್ರೈ ಮಾಡಿ, ನಮ್ಗೆ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಹೌದು, ಮತ್ತೆ ನೀವು ಮಾಡೋದಿದ್ರೆ ಯಾವ ತರ ಮಾಡ್ತೀರಾ ಅದನ್ನು ನಮ್ ಜೊತೆ ಶೇರ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಖ್ಯವಾಗಿ ನಮ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 100,000 ಗಡಿಯ ಹತ್ರ ಇದೀವಿ, ತುಂಬಾ ಹತ್ರ ಇದೀವಿ. ಇನ್ನೊಂದ್ ಚೂರೇ ಚೂರು ಬೇಕಾಗಿದೆ. ಸೊ ನಿಮ್ಮ ಸಹಕಾರ ಇದ್ರೆ ಬೇಗನೆ ಆಗುತ್ತೆ ಅದು. ಇನ್ನೇನು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನಮ್ಮನ್ನ ಫಾಲೋ ಮಾಡಿ. ಫಾಲೋ ಮಾಡ್ತಾನೆ ಇರಿ ನಮ್ಮನ್ನ. ಓಕೆ, ನಾನು ಸ್ನೇಹ ನಿಮ್ಮನ್ನ ಇನ್ನೊಂದು ಒಳ್ಳೆ ವಿಡಿಯೋ ಮೀಟ್ ಆಗ್ತೀವಿ ಅಲ್ಲಿ ತನಕ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಸೀ ಯು.